ಒಂಬತ್ತನೇ ದಿನಕ್ಕೆ ಜೆಡಿಎಸ್ನ ಪಂಚರತ್ನ ರಥಯಾತ್ರೆ ಕಾಲಿಟ್ಟಿದ್ದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಯಾತ್ರೆ ನಡೀತಾ ಇದೆ. ಬೇಚಗಾನಹಳ್ಳಿಯಲ್ಲಿ ಇವತ್ತಿನ ಪಂಚರತ್ನ ರಥಯಾತ್ರೆ ನಡೀತಾ ಇದ್ದು ಈ ಯಾತ್ರೆ ಆರಂಭಕ್ಕೂ ಮುನ್ನ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಪ್ರತಿ ಕ್ಷೇತ್ರದಲ್ಲೂ ಕೂಡ ಅಭೂತಪೂರ್ವವಾದಂತಹ ಸ್ವಾಗತ ಸಿಗ್ತಾ ಇದೆ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಪ್ರತಿ ಕ್ಷೇತ್ರದಲ್ಲೂ ನಮಗೆ ಎದ್ದು ಕಾಣ್ತಾ ಇದೆ. ಮಕ್ಕಳು ಕೂಡ ಕುಮಾರಸ್ವಾಮಿ ಅವರು ಸಿಎಂ ಆಗಲಿ ಅಂತ ಹೇಳ್ತಿದ್ದಾರೆ. ಏನು ಅರಿಯದ ಮಕ್ಕಳು ಸಿಎಂ ಆಗಲಿ ಅಂತ ಹೇಳ್ತಿದ್ದಾರೆ ಅಂತ. ಬೀಚ್ಗಾನಹಳ್ಳಿಯಲ್ಲಿ ಯಾತ್ರೆ ಆರಂಭಕ್ಕೂ ಮುನ್ನ ಸುದ್ದಿಗೋಷ್ಠಿಯನ್ನು ನಡೆಸಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವ್ರ ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನೀವು ಕಲಿಬೇಕ ಇವರಿಂದ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಣ್ಣ ಹಿಂದೆ ಇರೋರೆಲ್ಲ ಮುಂದೆ ಬನ್ನಿ ಸರ್ಕಲ್ಗೆ. ಎಲ್ಲ ಬನ್ನಿ 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 ಅಣ್ಣ, ಎಲ್ಲ ಬನ್ನಿ ಮುಂದೆ ಬನ್ನಿ ಸರ್ಕಲ್ಗೆ ಬನ್ನಿ. ಇಲ್ಲಿ ಮುಂದೆ ನಿಂತಿರೋರು ನಮ್ಮ ಪಂಚರತ್ನ ರಥಯಾತ್ರೆ 8ನೇ ದಿನ ಮುಗಿಸಿ 9ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಇವತ್ತಿನಿಂದ ಗೌರಿಬಿದನೂರಿನ 14 ಸಭೆಗಳಲ್ಲಿ ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮ ಇವತ್ತು. ಒಂದು ಪಂಚರತ್ನ ರಥಯಾತ್ರೆಗೆ ಪಂಚರತ್ನ ಕಾರ್ಯಕ್ರಮಗಳಿಗೆ ಜನತೆ ಒಂದು ಅಭೂತಪೂರ್ವವಾದಂಥ ಸ್ವಾಗತ. ಅಷ್ಟೇ ಅಲ್ಲ, ನಾಡಿನ ಜನತೆಗೆ ಈಗಾಗಲೇ ಈ ಒಂದು ಕಾರ್ಯಕ್ರಮಗಳ ಉದ್ದೇಶದಿಂದ ರಾಜ್ಯದ ಅಭಿವೃದ್ಧಿ ಮತ್ತು ಪ್ರತಿ ಕುಟುಂಬಗಳ ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳು ಅಂತಕ್ಕಂಥದ್ದು ಒಂದು ಮಾಹಿತಿಗಳು ಸಹ ಈಗ ಚರ್ಚೆಗಳು ಪ್ರಾರಂಭ ಆಗಿದೆ. ಇದು ನಾನು ಯಾವ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಈ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಲಿಕ್ಕೆ ಹೊರಟಿದ್ದೇನೆ. ನಿನ್ನೆ ದಿನವೂ ನನಗಾದಂಥ ಅನುಭವಗಳು, ಇವತ್ತು ಸರ್ಕಾರಿ ಶಾಲೆಗಳ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಶಿಡ್ಲಘಟ್ಟದ ಕೊನೆಯ ಹಳ್ಳಿಗಳಲ್ಲಿ ಗಮನಿಸ್ತೇನೆ. ನಿನ್ನೆ ಬರಬೇಕಾದ್ರೆ ಶಾಲಾ ಮಕ್ಕಳು ಸಹ ಹಲವಾರು ರೀತಿಯ ಅಹವಾಲುಗಳನ್ನು ಏನು ಹೇಳ್ಕೊಂಡಿದ್ದಾರೆ. ಶಾಲಾ ಮಕ್ಕಳಿಗೂ ಸಹ ಇವತ್ತೇನಾಗಿದೆ, ಉಚಿತ ಶಿಕ್ಷಣದ ಬಗ್ಗೆ ನಾವೇನು ಚರ್ಚೆ ಮಾಡಿದ್ದೇವೆ. ರಾಜ್ಯದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಏನೂ ಅರಿದೇ ಇರತಕ್ಕಂಥ ಹಸುಗೂಸು ಮಕ್ಕಳ ಬಾಯಿನಲ್ಲೂ ಬರಲಿಕ್ಕೆ ಪ್ರಾರಂಭ ಆಗಿದೆ. ಇದು ನಾನು ಹಲವಾರು ಸಮಸ್ಯೆಗಳನ್ನು ಗಮನಿಸೇ ಈ 5 ಕಾರ್ಯಕ್ರಮಗಳ ಬಗ್ಗೆ ಚಿಂತನೆ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಈ ಕಾರ್ಯಕ್ರಮಗಳೆಲ್ಲ ಏನು ಹೊಸದೇನಲ್ಲ, ಈಗಾಗಲೇ ಶಾಲೆಗಳು ಸರ್ಕಾರದ ವತಿಯಿಂದ ಕಟ್ಟಿದ್ದಾರೆ, ಆಸ್ಪತ್ರೆ ಕಟ್ಟಿದ್ದಾರೆ, ರೈತರಿಗೆ ಹಲವಾರು ಯೋಜನೆಗಳು ಅಂತಾರೆ, ಇದೆಲ್ಲ ಒಂದು ಭಾಗ. ಆದರೆ ಆ ಶಾಲೆಗಳಲ್ಲಿ ಇರ್ತಕ್ಕಂಥ ಕ್ವಾಲಿಟಿ ಸರ್ಕಾರಿ ಶಾಲೆಗಳಲ್ಲಿ ಇದು ಸಮಸ್ಯೆ ಇರತಕ್ಕಂಥದ್ದು, ಕಟ್ಟಡಗಳ ಸಮಸ್ಯೆ ಇರತಕ್ಕಂಥದ್ದು, ಆ ಕಟ್ಟಡಗಳು ರಿಪೇರಿನೇ ಆಗದೆ ಇರತಕ್ಕಂಥದ್ದು ಇದೆಲ್ಲ ಗಮನಿಸಿದ್ದೇವೆ. ಇವತ್ತು ಈ ರಾಜ್ಯದಲ್ಲಿ ದೊಡ್ಡ ನಾಯಕರುಗಳಿರ್ತಕ್ಕಂಥ ಕ್ಷೇತ್ರಗಳಲ್ಲೇ ಶಾಲಾ ಕಟ್ಟಡಗಳ ಪರಿಸ್ಥಿತಿಗಳು ಗಮನಿಸ್ಕೊಂಬಂದೆ ನಾನು. ಅದರಿಂದ ಇವತ್ತು ನಾನು ಯಾವ ಒಂದು 5 ಕಾರ್ಯಕ್ರಮಗಳ ಉದ್ದೇಶ ಇಟ್ಕೊಂಡು ಹೊರಟಿದ್ದೇನೆ. ಅದು ಜನತೆಯ ಒಂದು ಒಪ್ಪಿಗೆನೂ ಇದೆ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇವೆಲ್ಲ ಒಂದು ಭಾಗ. ನಾನು ಈ ಒಂದು ರಥಯಾತ್ರೆಯ ಈ ಒಂದು ಕಡೆ ನನ್ನ ಗಮನ ಏನಿದೆ, ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಒಂದು ಡೆವಲಪ್ಮೆಂಟ್ಗಳು ಕಾಣ್ತಾ ಇದ್ದೇನೆ. ಒಂದು ಪ್ರಮುಖವಾಗಿ ಏಕಾಏಕಿ ಈಗ ಬೆಳಗಾವಿಗೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರದ ಎಲ್ಲ ಪಕ್ಷಗಳ ಮುಖಂಡರುಗಳು ವಿಶೇಷವಾಗಿ
ಈ ಒಂದು ಸರ್ಕಾರ ಏನು ಬಿಜೆಪಿ ಮತ್ತು ಶಿವಸೇನೆಯ ಒಡೆದು ಹೊರಗೆ ಬಂದಂತ ಗುಂಪು ಬಿಜೆಪಿ ಜೊತೆ ಸರ್ಕಾರ ಮಾಡಿದ ನಂತರ ಇತ್ತೀಚೆಗೆ ಕಳೆದ ಒಂದು 4-5 ದಿನಗಳಿಂದ ಮತ್ತೆ ಗಡಿ ಭಾಗದ ತಕರಾರಿನ ತೆಗೆದುಕೊಂಡು ಹೊರಟಿದ್ದಾರೆ ಇವತ್ತು ಬೆಳಗಾವಿ ಮತ್ತು ನಿಪ್ಪಾಣೆ ಭಾಗವನ್ನು ಮಹಾರಾಷ್ಟ್ರಕ್ಕೆ ಸೇರಿಸಲೇಬೇಕು ಹೀಗೆ ಅವರ ಒಂದು ಡಿಮ್ಯಾಂಡ್ ಗಳನ್ನು ಪ್ರಾರಂಭ ಮಾಡ್ಕೊಂಡಿದ್ದಾರೆ ನಾನು ಮಹಾರಾಷ್ಟ್ರದ ನಾಯಕರಿಗೆ ವಿಶೇಷವಾಗಿ ಬಿಜೆಪಿಯ ನಾಯಕರಿಗೆ ಕೇಳತಕ್ಕಂತದ್ದು ಈಗ ಉದಾಹರಣೆಗೆ ನಾನು ನೆನ್ನೆ ಈಗ 8 ದಿನ 9 ದಿನ ಈಗ ನಮ್ಮ ಕೋಲಾರ ಭಾಗದಲ್ಲಿ ಪ್ರವಾಸ ಮಾಡಿದೆ ಚಿಕ್ಕಬಳ್ಳಾಪುರದ ಭಾಗದಲ್ಲೂ ಬಂದೆ